ಓಂ ಶಾಂತಿ. ದಿನಾಂಕ 1/9/2007 ದಾದೀಜಿಯವರ ಪ್ರತಿ ಭೋಗ ಮತ್ತು ರುಕ್ನಿ ಬೆಹೆಂಜಿಯವರು ತಂದಿರುವಂತಹ ವತನದ ದಿವ್ಯ ಸಂದೇಶವನ್ನು ನಾವೆಲ್ಲರೂ ಕೇಳೋಣ. ಬಾಬಾರವರ ಹತ್ತಿರ ಭೋಗವನ್ನು ತೆಗೆದುಕೊಂಡು ವತನಕ್ಕೆ ತಲುಪಿದೆನು. ಆಗ ನೋಡಿದರೆ ಬಾಬಾರವರ ಎದುರಿಗೆ ಕುಳಿತಿದ್ದರು, ಆದರೆ ದಾದಿ ಅಲ್ಲಿ ಕಾಣಿಸುತ್ತಿರಲಿಲ್ಲ. ಆಗ ದಾದಿ ಎಲ್ಲಿದ್ದಾರೆ ಎಂದು ಯೋಚನೆ ಬಂತು. ಆಗ ಬಾಬಾರವರು ನನ್ನನ್ನು ತಾರಾಮಂಡಲದ ಮಧ್ಯದಲ್ಲಿ ಕರೆದುಕೊಂಡು ಹೋದರು. ಅಲ್ಲಿ ಅನೇಕ ಪ್ರಕಾರದ ತಾರಗಳಿದ್ದವು. ಕೆಲವು ನಕ್ಷತ್ರಗಳಲ್ಲಿ ಕಡಿಮೆ ಹೊಳಪಿತ್ತು, ಕೆಲವು ನಕ್ಷತ್ರಗಳಲ್ಲಿ ಜಾಸ್ತಿ ಹೊಳಪಿತ್ತು. ಆಗ ಬಾಬಾರವರು, ಮಗು ನೋಡಿ, ದಾದಿಯವರು ಇಲ್ಲಿ ಕಾಣಿಸುತ್ತಿದ್ದಾರೆ ಎಂದು ಕೇಳಿದರು. ಆಗ ನಾನು ಈ ಕಡೆ ಆ ಕಡೆ ನೋಡಲು ಪ್ರಾರಂಭಿಸಿದೆನು. ಆಗ ನೋಡಿದರೆ ಚಂದ್ರನ ಪಕ್ಕದಲ್ಲಿ ಒಂದು ನಕ್ಷತ್ರ ಬಹಳ ತೇಜೋಮಯವಾಗಿತ್ತು, ಬಹಳ ಪ್ರಕಾಶವಾಗಿ ಕಾಣಿಸುತ್ತಿತ್ತು. ಮತ್ತೆ ನಾನು ಹೇಳಿದೆನು, ಬಾಬಾ, ಇವರೇ ದಾದಿಯಾಗಿದ್ದಾರೆ. ಈ ನಕ್ಷತ್ರದಿಂದ ಬಹಳ ಪ್ರಕಾಶ ಬರುತ್ತಾ ಇದೆ. ಆಗ ಬಾಬಾರವರು ನಕ್ಷತ್ರ ಮತ್ತು ಚಂದ್ರನನ್ನು ನೋಡಿ ದಾದಿ ಯಾವ ಗೀತೆಯನ್ನು ಹಾಡುತ್ತಿದ್ದಾರೋ ಹೇಳಿ ಎಂದು ಕೇಳಿದರು. ಆಗ ನಾನು ಏನೂ ಹೇಳಿರಲಿಲ್ಲ. ಅದು ಯಾವ ಹಾಡು ಆಗಿರಬಹುದು ಎಂದು ಯೋಚಿಸಲು ತೊಡಗಿದೆನು. ಮತ್ತೆ ನೆನಪಿಗೆ ಬಂತು, ಈ ಚಂದ್ರನೂ ಇರೋದಿಲ್ಲ, ಈ ನಕ್ಷತ್ರಗಳೂ ಇರೋದಿಲ್ಲ, ನಾನು ಮಾತ್ರ ಯಾವಾಗಲೂ ನಿಮ್ಮವರು ಆಗಿರುತ್ತೇನೆ ಎಂದು ಈ ಗೀತೆಯನ್ನು ದಾದಿಯವರು ಹಾಡುತ್ತಿದ್ದರು. ಇಂದು ನೆನಪಿಗೆ ಬಂದ ನಂತರ ದಾದಿ ಕೂಡ ಬಹಳ ಮುಗುಳ್ನಗುತ್ತಿದ್ದರು. ಆಗ ನಾನು, ದಾದಿ ತಾವು ಬಂದಿದ್ದೀರಾ? ತಮ್ಮ ಸ್ಥಾನ, ದಾದಿ ಕಾಟೇಜ್, ರೂಮ್, ಬಾಬಾ ರೂಮ್ ಖಾಲಿ ಖಾಲಿ ಅನಿಸುತ್ತಿದೆ ಎಂದು ದಾದಿಗೆ ಹೇಳಿದೆನು. ಆಗ ದಾದಿ, ರೂಮ್ ಆಗಲಿ ಸ್ಥಾನ ಆಗಲಿ ಯಾವುದೂ ಖಾಲಿ ಇಲ್ಲ, ಇನ್ಮುಂದೆ ಹೋದಂತೆ ಶಕ್ತಿಶಾಲಿ ಆಗಿಬಿಡುತ್ತದೆ. ಆಗ ಬಾಬಾರವರು ಹೇಳಿದರು, ಮಗು, ಹೇಗೆ ಪಾಂಡವ ಭವನಕ್ಕೆ ಹೋದಾಗ ಬಾಬಾರು, ಜೋಪಡಿ, ಶಾಂತಿ ಸ್ತಂಭ ಈ ನಾಲ್ಕು ಧಾಮಗಳು ತನ್ನ ಕಡೆಗೆ ಆಕರ್ಷಿಸುತ್ತವೆ, ಅದೇ ಪ್ರಕಾರವಾಗಿ ಈ ಶಾಂತಿವನವೂ ಕೂಡ ದಾದಿಯವರ ತಪಸ್ಸಿನ ಪ್ರಕಾಶವಾದ ಸ್ಥಾನವಾಗಿ ಬಿಡುತ್ತದೆ. ದಾದಿಯವರ ರೂಮ್, ಬಾಬಾ ರೂಮ್ ಈ ಸ್ಥಾನವೂ ಕೂಡ ಪ್ರಕಾಶಮಯ ಹಾಗೂ ಶಕ್ತಿಶಾಲಿಯಾಗಿ ಬಿಡುತ್ತವೆ. ಇದರಿಂದ ಬ್ರಾಹ್ಮಣ ಪರಿವಾರ ಹಾಗೂ ಮುಂದೆ ಬರುವಂತಹ ಆತ್ಮಗಳಿಗೆ ಪ್ರಕಾಶಮಯ ಹಾಗೂ ಶಕ್ತಿಶಾಲಿ ವಾಯುಮಂಡಲದ ಸೆಳೆತವಾಗುತ್ತದೆ. ಇದನ್ನು ಎಲ್ಲರೂ ಅನುಭವ ಮಾಡುತ್ತಾರೆ. ನಂತರ ದಾದಿಯವರಿಗೆ ಮುನ್ನಿ ಬ್ಯಾನ್, ಮೋಹಿನಿ ಬ್ಯಾನ್, ಈಶು ದಾದಿ, ಅಮೃತ್ ಬಾಯ್ ಹಾಗೂ ಎಲ್ಲ ಸಹೋದರ ಸಹೋದರಿಯರು ಬಹಳ ನೆನಪನ್ನು ತಿಳಿಸಿದರು. ಆಗ ದಾದಿಯವರು ಹೇಳಿದರು, ಎಲ್ಲರೂ ಬಹಳ ಹೃದಯದಿಂದ ಪ್ರೀತಿಯಿಂದ ಸೇವೆಯನ್ನು ಮಾಡಿದ್ದಾರೆ, ಆದ್ದರಿಂದ ಎಲ್ಲರಿಗೂ ನನ್ನ ಹೃದಯ ತುಂಬಿದ ಆಶೀರ್ವಾದಗಳು ಮತ್ತು ಪ್ರೀತಿಯನ್ನು ಕೊಡಿ. ನಂತರ ದಾದಿಯರು ನೆನಪು ಪ್ರೀತಿಯನ್ನು ಕೊಟ್ಟರು. ಆಗ ಬಾಬಾ ಹೇಳಿದರು, ಪರಸ್ಪರದಲ್ಲಿ ದಾದಿಯರ ಪ್ರೀತಿ ಅವಿಚ್ಛಿನ್ನವಾಗಿರುವಂಥದ್ದು, ಅದು ಬಾಬಾರವರ ಸಮಾನವಾದ ಪ್ರೀತಿಯಾಗಿದೆ. ಬಾಬಾರವರ ಜೊತೆ ಪ್ರೀತಿಯನ್ನು ಮುರಿಯಲು ಸಾಧ್ಯವಿಲ್ಲ. ಹಾಗೆಯೇ ದಾದಿಯವರಿಗೆ ಪರಸ್ಪರದಲ್ಲಿ ಬಹಳ ಬಹಳ ಪ್ರೀತಿ ಇದೆ. ಬಾಬಾರವರ ಜೊತೆ ಪ್ರೀತಿಯನ್ನು ಮುರಿಯಲು ಸಾಧ್ಯವಿಲ್ಲ. ಹಾಗೆಯೇ ದಾದಿಯವರಿಗೆ ಪರಸ್ಪರದಲ್ಲಿ ಬಹಳ ಬಹಳ ಪ್ರೀತಿ ಇದೆ. ಏಕೆಂದರೆ ಬಾಬಾರವರು ಮಕ್ಕಳಲ್ಲಿ ಬಹಳ ಬಹಳ ಪ್ರೀತಿಯನ್ನು ತುಂಬಿದ್ದಾರೆ. ಆದ್ದರಿಂದ ನೀವೆಲ್ಲರೂ ಸಹ ಅದೇ ರೀತಿ ದಾದಿಯವರ ಸಮಾನ, ತಂದೆಯ ಸಮಾನ ಮಧುರ ಹಾಗೂ ಪ್ರಿಯವಾಗಿರಬೇಕಾಗಿದೆ. ನಂತರ ನಾನು ದಾದಿಯವರ ಹತ್ತಿರ ಭೋಗದ ತಟ್ಟೆಯನ್ನು ಇಟ್ಟಿದ್ದೆನು. ನಂತರ ಬಾಬಾರವರು ದಾದಿಯವರಿಗೆ ಮತ್ತು ದಾದಿಯವರು ಬಾಬಾರವರಿಗೆ ಬಹಳ ಪ್ರೀತಿಯಿಂದ ಬಿಸಿ ಬಿಸಿಯಾದ ಭೋಗವನ್ನು ಸ್ವೀಕಾರ ಮಾಡಿಸಿದರು ಹಾಗೂ ಎಲ್ಲರಿಗೂ
ಬಹಳ ಬಹಳ ನೆನಪು ಪ್ರೀತಿಯನ್ನು ಕೊಟ್ಟರು. ಎಲ್ಲರ ನೆನಪು ಪ್ರೀತಿಯನ್ನು ತೆಗೆದುಕೊಂಡು ನಾನು ಕೆಳಗಡೆ ಬಂದು ತಲುಪಿದೆನು. ಓಂ ಶಾಂತಿ.